ಮಳೆಯಿಂದಾಗಿ ಬೆಂಗಳೂರಿನಲ್ಲಿ ಮತ್ತೆ ಪ್ರವಾಹದ ಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಎಸ್, ಬಿಬಿಎಂಪಿ ಅಧಿಕಾರಿಗಳ ಬೇಜವಾಬ್ದಾರಿಗೆ ಜನ ಹೈರಾಣ ಆಗಿದ್ದಾರೆ. ಒಂದಲ್ಲ ಒಂದು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ತಡೆಗೋಡೆ ಕುಸಿತ, ಕನ್ವೆನ್ಷನ್ ಸೆಂಟರ್ ಸಂಪೂರ್ಣವಾಗಿ ಜಲಾವೃತಗೊಂಡಿರುವ ಘಟನೆ ಕೂಡ ನಡೆದಿದೆ. ಇನ್ನು ಲಕ್ಷಾಂತರ ರೂಪಾಯಿ ಮೌಲ್ಯದ ಪೀಠೋಪಕರಣಗಳು ಕೂಡ ಹಾನಿಯಾಗಿವೆ. ಎಸ್, ಪ್ರಭಾವಿಗಳನ್ನು ಉಳಿಸಲು ಹೋಗಿ ಜನರಿಗೆ ತೊಂದರೆ ಕೊಡ್ತಾ ಇದೀಯಾ ಬಿಬಿಎಂಪಿ? ರಾಜಕಾಲುವೆಗೆ ತಡೆಗೋಡೆ ಕಟ್ಟಿದ ಕಾರ್ಲೆ ಗ್ರೂಪ್ ಕಂಪನಿ, ನಾಗವಾರ ಬಳಿ ಇರುವ ಕಾರ್ಲೆ ಗ್ರೂಪ್, ಇನ್ನು ತಡೆಗೋಡೆ ನಿರ್ಮಾಣ ಮಾಡಿದ ಕಾರ್ಲೆ ಗ್ರೂಪ್ ಮೇಲೆ ಪಾಲಿಕೆಗೆ ಯಾಕೆ ಇಷ್ಟೊಂದು ಪ್ರೀತಿ ಅಂತ? ಕಾರ್ಲೆ ಗ್ರೂಪ್ ರಾಜಕಾಲುವೆಯನ್ನು ಬಂದ್ ಮಾಡಿ ತಡೆಗೋಡೆ ಕಟ್ಟಿದ್ರಿಂದ ಪಕ್ಕದ ಮ್ಯಾನ್ಪೋ ಹಾಗೆ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ಈಗ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ನಾಗವಾರ ಬಳಿ ಇರುವ ಕಾರ್ಲೆ ಗ್ರೂಪ್ ತಡೆಗೋಡೆ ನಿರ್ಮಾಣ ಮಾಡಿದ್ರಿಂದ ಧಾರಾಕಾರ ಮಳೆಗೆ ಈಗ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಕಾರ್ಲೆ ಗ್ರೂಪ್ ಕಿತಾಪತಿಗೆ ಮ್ಯಾನ್ಪೋ ಕನ್ವೆನ್ಷನ್ ಸೆಂಟರ್ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳು ನಡೆಯುವಂತಹ ಕನ್ವೆನ್ಷನ್ ಸೆಂಟರ್ ಇದು. ಈಗ ಕನ್ವೆನ್ಷನ್ ಸೆಂಟರ್ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಪೀಠೋಪಕರಣಗಳು ಹಾನಿಯಾಗಿದೆ.